ಮೊದಲನೇ ಹಂತದ ಚುನಾವಣೆಗೆ ಒಂದೆಡೆ ಈಗ ಸದ್ಯ ತೆರೆ ಬಿದ್ದಿದೆ ಇನ್ನು ಎರಡನೇ ಹಂತದ ಕಸರತ್ತು ತಯಾರಿ ಈಗಾಗಲೇ ರೆಡಿ ಆಗ್ತಾ ಇರುವಂತಹದ್ದು ಕಾಂಗ್ರೆಸ್ ಹಾಗೆ ಮೈತ್ರಿ ದೋಸ್ತಿಗೆ ಇವತ್ತು ನಿರ್ಣಾಯಕ ಹಂತ ಕೂಡ ಇದಾಗಿದೆ ಉತ್ತರ ಕರ್ನಾಟಕದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಭಾರಿ ಜಿದ್ದಾಜಿದ್ದಿನ ಕ್ಷೇತ್ರ ಸಹ ಇದಾಗಿರುವಂತಹ ಬೆನ್ನಲೆ ಕಾಂಗ್ರೆಸ್ ಪಾಲಿಗೆ ಎರಡನೇ ಹಂತ ಏನಿದೆ ಅದು ಅತ್ಯಂತ ನಿರ್ಣಾಯಕವಾದಂತಹ ಹಂತ ಸಹ ಇದಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ನಿರೀಕ್ಷೆ ಸಹ ಇದೆ ಎರಡನೇ ಹಂತದಲ್ಲಿ ನಾಯಕರನ್ನ ಪೂರ್ಣ ಪ್ರಮಾಣದ ಬಳಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿ ನಾವು ಇಲ್ಲಿ ಕಸರತ್ತನ್ನ ಮಾಡಬೇಕಾಗಿದೆ ಅದರಲ್ಲೂ ಎಕ್ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಹೆಚ್ಚಿನ ನಿರೀಕ್ಷೆಯನ್ನ ಹೊಂದಿದೆ ಎರಡನೇ ಹಂತದಲ್ಲಿ ನಾಯಕರನ್ನ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ ಸಚಿವರಿಗೆ ಶಾಸಕರಿಗೆ ಮತ್ತಷ್ಟು ಜವಾಬ್ದಾರಿಯನ್ನ ಹೆಚ್ಚು ಮಾಡುವಂತಹ ಪ್ಲಾನ್ ಸಹ ನಡೀತಾ ಇದೆ ಈಗಿರುವಂತಹ ಉಸ್ತುವಾರಿಗಳ ಜೊತೆ ಜೊತೆಗೆ ಮತ್ತೊಬ್ಬ ಸಚಿವರನ್ನ ಸಹ ನೇಮಕ ಮಾಡಲಾಗಿದೆ ಬಾಕಿ ಉಳಿದುಕೊಂಡಿರುವಂತಹ ಹದಿನಾಲ್ಕು ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಕೈ ಶಾಸಕರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನ ನೀಡೋದ್ರ ಜೊತೆಗೆ ಕಾಂಗ್ರೆಸ್ ಶಾಸಕರಿಗೆ ಒಂದೊಂದು ವಿಧಾನಸಭಾ ಕ್ಷೇತ್ರವನ್ನ ಕೂಡ ಇಲ್ಲಿ ಹಂಚಿಕೆಯನ್ನ ಮಾಡಲಾಗಿದೆ ಬಾಕಿ ಉಳಿದುಕೊಂಡಂತಹ ಕ್ಷೇತ್ರಗಳಲ್ಲಿ ಎಂದಿನಿಂದನೇ ಪ್ರಚಾರವನ್ನ ಮಾಡೋದಕ್ಕೆ ರಣತಂತ್ರವನ್ನ ಮಾಡಲಾಗ್ತಾ ಇದೆ ಈಗ ಹದಿನಾಲ್ಕು ಕ್ಷೇತ್ರಕ್ಕೆ ಮೊದಲ ಹಂತದ ಚುನಾವಣೆ ನಡೆದಿದೆ ಇದರ ಜೊತೆಗೆ ಎರಡನೇ ಹಂತದ ಚುನಾವಣೆಯ ಭರ್ಜರಿಯ ತಯಾರಿ ತಾಲೀಮು ಸಹ ನಡೀತಾ ಇದೆ ಈ ಬಾರಿ ಕಲ್ಯಾಣ ಕರ್ನಾಟಕ ನಿರ್ಣಾಯಕ ಹಂತವನ್ನ ಹೋಗಿ ತಲುಪುವಂತಹದ್ದು ಕಲ್ಯಾಣ ಕರ್ನಾಟಕವೂ ಕೂಡ ರಾಜ್ಯ ಕಾಂಗ್ರೆಸ್ಗೆ ಬಹುದೊಡ್ಡ ಸವಾಲಾಗಿದೆ ಆದ ಕಾರಣದಿಂದಾಗಿ ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದು ಬೀಗಬೇಕು ಅಂತ ಅಂದ್ರೆ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸ್ಬೇಕು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸ್ಥಳೀಯ ಮಟ್ಟದಲ್ಲಿ ಶಾಸಕರು ಕ್ಷೇತ್ರವಾರು ವಿಧಾನಸಭೆ ಕ್ಷೇತ್ರವಾರು ಸಹ ಇಲ್ಲಿ ಪ್ರಮುಖವಾಗಿ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ವಹಿಸಿರುವಂತಹದ್ದು ಅವರ ಜೊತೆ ಜೊತೆಗೆ ಪ್ರಮುಖವಾಗಿ ಉಸ್ತುವಾರಿ ಸಚಿವರನ್ನ ಹೊರತುಪಡಿಸಿ ಅವರಿಗೆ ಮತ್ತೊಬ್ಬರು ಸಚಿವರನ್ನ ಕೂಡ ನೇಮಕ ಮಾಡಲಾಗಿದೆ ಆ ಕ್ಷೇತ್ರದ ಜನತೆಯನ್ನ ಯಾವ ರೀತಿ ನಾವು ಕಟ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಕಾರ್ಯತಂತ್ರವನ್ನ ರೂಪಿಸ್ತಾ ಇರುವಂತಹದ್ದು ಬಾಕಿ ಉಳಿದುಕೊಂಡಿರುವಂತಹ ಹದಿನಾಲ್ಕು ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಕೈ ಶಾಸಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಸಹ ನೀಡಲಾಗಿದೆ ಈ ಬಾರಿ ಗೆಲ್ಲಬೇಕು ಅಂತ ಅಂದ್ರೆ ಯಾವ ರೀತಿ ರಣತಂತ್ರವನ್ನ ರೂಪಿಸಬೇಕು ಅಲ್ಲಿನ ಜನತೆಯ ಮನವೊಲಿಸುವಂತಹ ಕಾರ್ಯ ಯಾವ ರೀತಿ ನಡಿಬೇಕು ಅಲ್ಲಿನ ಜನತೆಗೆ ಏನ್ ಬೇಕು ಅನ್ನುವಂತಹದನ್ನ ಜನರ ನಾಡಿ ಮಿಡಿತವನ್ನ ಹರಿತಿರುವಂತಹ ನಾಯಕರನ್ನ ಮತ್ತಷ್ಟು ಹೆಚ್ಚಿನ ಫೋಕಸ್ ಮಾಡಬೇಕು ಹೆಚ್ಚಾಗಿ ಇಲ್ಲಿ ಮಿಷನ್ ಟ್ವೆಂಟಿಯನ್ನ ನಾವು ರೀಚ್ ಆಗಬೇಕು ಆದ ಕಾರಣದಿಂದಾಗಿ ಮತ್ತಷ್ಟು ಜವಾಬ್ದಾರಿಯನ್ನ ಹೊಯಿಸೋದ್ರ ಜೊತೆಗೆ ಹೊಸ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಸಹ ಮುಂದಾಗಿದೆ ರಾಜ್ಯ ಕಾಂಗ್ರೆಸ್ ಪಡೆ ಈಗಾಗಲೇ ಎರಡನೇ ಹಂತದಲ್ಲಿ ನಾಯಕರನ್ನ ಪೂರ್ಣ ಪ್ರಮಾಣದ ಬಳಕೆ ಮಾಡಿಕೊಳ್ಳೋದಕ್ಕೂ ಸಹ ಇಲ್ಲಿ ಸಿದ್ಧತೆಗಳು ಈಗಾಗಲೇ ಆರಂಭ ಆಗಿದೆ ಹಿಂದಿನಿಂದಲೇ ಭರ್ಜರಿಯಾಗಿ ಮತ ಭೇಟೆಯನ್ನ ಸಹ ಮಾಡೋದಕ್ಕೆ ಸ್ಥಳೀಯ ನಾಯಕರೊಟ್ಟಿಗೆ ಮಿಕ್ಕುಳಿದ ಸಚಿವರು ಶಾಸಕರು ಸಹ ಕರ್ತವ್ಯವನ್ನ ನಿರ್ವಹಿಸಬೇಕು ಇಲ್ಲಿ ತಮ್ಮ ಜವಾಬ್ದಾರಿಯನ್ನ ಪ್ರಮುಖವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಭಾರಿ ಜಿದ್ದ ಜಿದ್ದಿನ ಕಣ ಆಗಿರೋದ್ರಿಂದ ಕಾಂಗ್ರೆಸ್ ಪಾಲಿಗೆ ಎರಡನೇ ಹಂತ ಅತ್ಯಂತ ನಿರ್ಣಾಯಕವಾಗಿದೆ ಕಾಂಗ್ರೆಸ್ ಹಾಗೆ ಮೈತ್ರಿ ದೋಸ್ತಿಗೆ ಇವತ್ತು ನಿರ್ಣಾಯಕ ಹಂತ ಇರುವಂತಹದ್ದು ಇತ್ತ ಬಿಜೆಪಿಯು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ ಎರಡನೇ ಹಂತದ ಚುನಾವಣೆಗೆ ಬಿ ಜೆ ಪಿಯು ಸಹ ಭರ್ಜರಿಯಾಗಿ ತಾಲೀಮನ್ನು ನಡೆಸ್ತಾ ಇರುವಂತಹದ್ದು ರಾಜ್ಯಕ್ಕೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭೇಟಿಯನ್ನು ಕೊಡ್ತಾ ಇದ್ದಾರೆ ಪ್ರವಾಸವನ್ನು ಮಾಡ್ತಾ ಇರುವಂತಹದ್ದು ಒಂದು ದಿನಗಳ ಕಾಲ ರಾಜ್ಯದಲ್ಲೇ ಅವರು ಏನು ಇವತ್ತು ವಾಸ್ತವ್ಯವನ್ನು ಸಹ ಹೂಡಲಿದ್ದಾರೆ ಉತ್ತರ ಕರ್ನಾಟಕ ಸೇರಿದಂತೆ ಕಲ್ಯಾಣ ಕರ್ನಾಟಕ ಹಾಗೆ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಎರಡೂ ಸಮಾವೇಶಗಳು ಸಹ ಒಂದೇ ದಿನ ಒಂದೇ ಕ್ಷೇತ್ರದಲ್ಲಿ ನಡೀತಾ ಇರುವಂತಹದ್ದು ಮತ್ತೊಂದು ಕುತೂಹಲಕ್ಕೂ ಸಹ ಕಾರಣ ಆಗ್ತಾ ಇದೆ ಜನರನ್ನ ಆ ಸಮಾವೇಶಕ್ಕೆ ಜನರನ್ನ ಎಲ್ಲಿಂದ ತಂದು ತುಂಬುತ್ತಾರೆ ಅನ್ನುವಂಥದ್ದು ಒಂದೆಡೆ ಪ್ರಶ್ನೆ ಕಾಡಿದ್ರೆ ಮತ್ತೊಂದೆಡೆ ಈ ಎರಡೂ ಸಮಾವೇಶದಲ್ಲಿ ಹೆಚ್ಚು ಜನರು ಯಾವ ಸಮಾವೇಶಕ್ಕೆ ಭಾಗಿಯಾಗ್ತಾರೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಈಗ ಆರಂಭ ಆಗಿರುವಂತಹದ್ದು ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನ ತೆಗೆದುಕೊಳ್ಳೋದ್ರ ಮೂಲಕ ಅತಿ ಹೆಚ್ಚು ಓಟ್ಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಯಾವ ರೀತಿ ಗೆದ್ದು ಬೀಗಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ಈಗ ನಡೀತಾ ಇರುವಂತಹದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇದು ತೀವ್ರ ಪೈಪೋಟಿಯ ಕದನಕ್ಕೂ ಸಹ ಸಾಕ್ಷಿಯಾಗಿತ್ತು ಬಿ ಜೆ ಪಿ ಹಾಗೆ ಕಾಂಗ್ರೆಸ್ ನಡುವಿನ ನೇರ ನೇರ ಹಣ ಹಣಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿತ್ತು ಆದರೆ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ ಮೈತ್ರಿ ನಾಯಕರು ಯಾವ ರೀತಿ ಈ ಬಾರಿ ಗೆದ್ದು ಬೀಗಬೇಕು ಅನ್ನುವಂತಹ ಕಸರತ್ತನ್ನ ಒಂದೆಡೆ ನಡೆಸ್ತಾ ಇರುವಂತಹದ್ದು ರಾಜ್ಯಕ್ಕೆ ಸಾಲು ಸಾಲು ಕೇಂದ್ರದ ನಾಯಕರು ಆಗಮಿಸೋದ್ರ ಮೂಲಕ ಸಮಾವೇಶದಲ್ಲಿ ಭಾಗಿಯಾಗೋದ್ರ ಮೂಲಕ ರೋಡ್ ಶೋ ಮಾಡೋದ್ರ ಮೂಲಕ ತಮ್ಮ ಪ್ರಚಾರವನ್ನು ಮತ ಭೇಟೆಯನ್ನ ಅಭ್ಯರ್ಥಿಗಳ ಪರವಾಗಿ ಮಾಡ್ತಾ ಇದ್ದಾರೆ ಈಗ ಪ್ರಮುಖವಾಗಿ ಒಂದೆಡೆ ಹದಿನಾಲ್ಕು ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಆಯಾ ಸ್ಥಳೀಯ ನಾಯಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ವಹಿಸಲಾಗಿದೆ ಇನ್ನು ಕಾಂಗ್ರೆಸ್ ಶಾಸಕರಲ್ಲಿ ಈ ಬಾರಿ ಮತ್ತಷ್ಟು ಹೆಚ್ಚಿನ ಫೋಕಸ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು ಒಂದೊಂದು ವಿಧಾನಸಭಾ ಕ್ಷೇತ್ರವನ್ನ ಸಹ ಒಬ್ಬೊಬ್ಬರಿಗೆ ಹಂಚಿಕೆಯನ್ನ ಮಾಡಿಕೊಳ್ಳಲಾಗಿದೆ ಬಾಕಿ ಉಳಿದುಕೊಂಡಂತಹ ಕ್ಷೇತ್ರಗಳಲ್ಲಿ ಇಂದಿನಿಂದಲೇ ಪ್ರಚಾರಕ್ಕೂ ಸಹ ರಣತಂತ್ರವನ್ನ ರೂಪಿಸ್ತಾ